ಶ್ವೇತಾ ಚಾನಲ್ ಫ್ರೆಂಡ್ಸ್. ಇವತ್ತು ನಾನು ಮೂಲಂಗಿ ಬೇಳೆ ಮಸಾಲೆ ಸಾಂಬಾರು ಮಾಡೋದು ಹೇಗೆ ಅಂತ ಒಂದು ವಿಡಿಯೋನ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಸಾಂಬಾರು ಮಾಡೋದು ಹೇಗೆ, ಅದು ಮಾಡಲಿಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ ಅಂತ ಒಂದು ವಿಡಿಯೋ ನೋಡೋಣ ಫ್ರೆಂಡ್ಸ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಇವಾಗ ಈ ಮೂಲಂಗಿ ಬೇಳೆ ಮಸಾಲೆ ಸಾಂಬಾರು ಮಾಡಲಿಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ ಮತ್ತು ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ನೋಡೋಣ, ಬನ್ನಿ ಫ್ರೆಂಡ್ಸ್. ನೋಡ್ಬೋದು ಇವಾಗ ನಾನು ಮೂಲಂಗಿ ಬೇಳೆ ಮಸಾಲೆ ಸಾಂಬಾರು ಮಾಡಲಿಕ್ಕೆ ಮೊದಲಿಗೆ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಈ ಕುಕ್ಕರಿಗೆ ಇಲ್ಲಿ ನೋಡ್ಬೋದು ನಾನು ಒಂದು 200 ಗ್ರಾಮಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ. ನೀರನ್ನ ಹಾಕ್ಕೊಂಡು ಇದಕ್ಕೆ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡ್ಕೊಳ್ಳೋಣ. ಇದು ನೋಡ್ಬೋದು ನಾನು ಎರಡು ಸಲ ನೀಟಾಗಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನೀರನ್ನ ಹಾಕ್ಕೊಳ್ಳೋಣ. ತುಂಬ ಜಾಸ್ತಿ ನೀರನ್ನ ಹಾಕ್ಕೊಳ್ಳೋದು ಬೇಡ, ನೋಡಿಕೊಂಡು ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೆ ಅಷ್ಟು ಆಮೇಲೆ ನಾವೇನಿದೆ ಸಾಂಬಾರ್ಗೆ ಆ್ಯಡ್ ಮಾಡ್ಕೊಳ್ಳೋಣ ನೀರನ್ನ. ಇವಾಗ ಸ್ವಲ್ಪ ನೀರನ್ನೇ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಇದಕ್ಕೆ ನಾನು ನೋಡ್ಬೋದು ಒಂದು ಈರುಳ್ಳಿಯನ್ನು ಹಚ್ಚಿಟ್ಕೊಂಡಿದ್ದೆ, ಅದರ ಇದಕ್ಕೆ ಹಾಕೋತಾ ಇದ್ದೀನಿ. ಇವಾಗ ನಾನು ಮಾಡ್ತಿರೋ ಸಾಂಬಾರು ಒಂದು 4 ಜನಕ್ಕೆ ಒಂದು 2 ಟೈಮ್ಗೆ ಆಗುವಷ್ಟು ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕ್ವಾಂಟಿಟಿ ಇಲ್ಲ, ನಿಮ್ಗೆ ಬೇಕಾದ್ರೆ ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಬೋದು. ನೋಡ್ಬೋದು ನಾವೊಂದು 2 ಟೊಮೊಟೊನ ಚೆನ್ನಾಗಿ ಹಚ್ಕೊಂಡು ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಒಂದೆರಡಷ್ಟು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಒಂದು 1/2 ಟೇಬಲ್ಸ್ಪೂನಷ್ಟು ಜೀರಿಗೆ ಕೂಡ ಹಾಕೋತಾ ಇದ್ದೀನಿ. ಒಂದು 1/2 ಟೀಸ್ಪೂನಷ್ಟು ಅರಶಿನ ಹಾಕೋತಾ ಇದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ನೀವೇನು ಬೇಕೋ ಅದನ್ನು ಹಾಕೋಬೋದು. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ನಾನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಸಿಪ್ಪೆ ಎಲ್ಲ ಪೀಲ್ ಮಾಡ್ಕೊಂಡಿದ್ದೀನಿ. ಪೀಲ್ ಮಾಡಿಕೊಂಡು ಮೂಲಂಗಿನ ಒಂದು 1/2 ಕೆಜಿಯಷ್ಟು ಮೂಲಂಗಿನ ನೀಟಾಗಿ ಹಚ್ಕೊಂಡು ನೋಡ್ಬೋದು ರೆಡಿ ಮಾಡಿಟ್ಕೊಂಡಿದ್ದೀನಿ. ಅದ್ರ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಜಸ್ಟ್ ಸೌಟಲ್ಲಿ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಬಂದು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ನಾನು 2 ವಿಷಲ್ ಬರ್ಲಿಕ್ಕೆ ಬಿಡ್ತೀನಿ. ಇವಾಗ ನಾವು ಗ್ಯಾಸ್ ಸ್ಟವ್ನ ಹಚ್ಕೊಂಡು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಇವಾಗ ಇದು 2 ವಿಷಲ್ ಬರಲಿ, 2 ವಿಷಲ್ ಬರೋಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಂಬಿಡೋಣ. ಅದು 1 ವಿಷಲ್ ಬರೋಷ್ಟರಲ್ಲಿ ನಾವು ಇವಾಗ ಮಸಾಲೆ ರೆಡಿ ಮಾಡ್ಕೊಂಬಿಡೋಣ. ನಾನು ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ, ಅದಕ್ಕೆ ಇಲ್ಲಿ ನೋಡ್ಬೋದು ಒಂದು 1/2 ಕಪ್ಪಷ್ಟು ತೆಂಗಿನಕಾಯಿನ ತೊಗೋತಾ ಇದ್ದೀನಿ. ಹಾಕೋಣ ಇದಕ್ಕೆ. ಹಾಗೆ ನಾನು 1 ಗಡ್ಡೆ ಬೆಳ್ಳುಳ್ಳಿನ ನೀಟಾಗಿ ಬಿಡಿಸಿ ಹಾಕೋತಾ ಇದ್ದೀನಿ. ನಿಮಗೆ ಬೆಳ್ಳುಳ್ಳಿ ನೀವು ರುಬ್ಬಕ್ಕೆ ಹಾಕಿಲ್ಲ ಅಂತಂದರೆ ಸಾಂಬಾರ್ಗೆ ಡೈರೆಕ್ಟ್ ಪಫ್ ಮಾಡ್ಕೊಂಡು ಹಾಕೋಬೋದು, ತೊಂದರೆ ಇಲ್ಲ. ಇವಾಗ ನಾನು ಇದಕ್ಕೆ 1/2 ಟೇಬಲ್ಸ್ಪೂನಷ್ಟು ಸಾಂಬಾರ್ ಪೌಡ್ರನ್ನ ಹಾಕೋತಾ ಇದ್ದೀನಿ. ಇವಾಗ ನೋಡ್ಬೋದು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ಬೋದು. ಮಸಾಲೆ ರುಬ್ಕೊಂಡಿದ್ದು ಆಗಿದೆ, 2 ವಿಷಲ್ ಆಗಿದೆ. ನಾನು ಕುಕ್ಕರ್ ಕ್ಯಾಪ್ ಗ್ಯಾಸ್ ಕೂಡ ರಿಲೀಸ್ ಆಗಿದೆ, ಕುಕ್ಕರ್ ಕ್ಯಾಪ್ನ ಓಪನ್ ಮಾಡ್ತಿದ್ದೀನಿ. ನೋಡ್ಬೋದು ನಾನು ಸ್ವಲ್ಪ ಏನಿದೆ ಮ್ಯಾಚ್ ಮಾಡ್ಕೋತೀನಿ ಈ ಥರ. ಜಸ್ಟ್ ಟೊಮೊಟೊ ಎಲ್ಲ ಸ್ವಲ್ಪ ಇದಾಗಲಿ ಅದಕ್ಕೋಸ್ಕರ ಅಷ್ಟೇ. ನೋಡ್ಬೋದು ಮತ್ತೆ ನಾನು ಸ್ಟೌನ ಹಚ್ಕೊಂಡು ಮತ್ತು ಕುಕ್ಕರ್ನ ಇಟ್ಕೊಂಡಿದ್ದೆ. ಅದಕ್ಕೆ 1 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿದೆ, 1/2 ಟೀಸ್ಪೂನಷ್ಟು ಸಾಸಿವೆ, ಮತ್ತೆ 1-2 ಬೇಡಿಗೆ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಒಗ್ಗರಣೆಗೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮತ್ತೆ ಇದಕ್ಕೆ ನಾನು ಸ್ವಲ್ಪ ಇಂಗನ್ನ ಹಾಕೋತೀನಿ, ಡೈಜೆಷನ್ ಒಳ್ಳೆಯದು, ಅದಕ್ಕೋಸ್ಕರ ಹಿಂಗೆ ಅಷ್ಟೇ ಏನಿಲ್ಲ. ಇವಾಗ ನಾನು ಏನಿದೆ ಬೇಯಿಸ್ಕೊಂಡಂತಹ ಬೇಳೆ ಮತ್ತು ಮೂಲಂಗಿ ಎಲ್ಲ ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಕೂಡ ಆ್ಯಡ್ ಮಾಡ್ಕೋತೀನಿ. ಇವಾಗ ಇದೇ ಜಾರಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ, ಈ ಜಾರಿಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡ್ಕೊಳ್ಳಿ ಇದು ನಾವು ಅನ್ನಕ್ಕೆ ಮತ್ತು ಮುದ್ದೆಗೆ ಮಾಡೋದ್ರಿಂದ ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ, ತುಂಬ ಗಟ್ಟಿ ಏನು ಬೇಕಾಗಿಲ್ಲ. ಇದಕ್ಕೆ ಇನ್ನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋತೀನಿ ಇವಾಗ. ಇವಾಗ ನೋಡ್ಬೋದು ನಾನು ಇದಕ್ಕೆ ಸ್ವಲ್ಪ 1/2 ನಿಂಬೆಹಣ್ಣಿನ ಸೈಜಷ್ಟು ಹುಣಸೆಹಣ್ಣಿನ ರಸವನ್ನು ಹಾಕೋತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡೋಣ. ಇವಾಗ ಸಾಂಬಾರು 1 ಕುದಿ ಬರಲಿ, 1 ಕುದಿ ಬಂದರೆ ಸಾಂಬಾರು ರೆಡಿ ಆಗುತ್ತೆ. ಸ್ವಲ್ಪ ಮಸಾಲೆ ಎಲ್ಲ ಬೇಳೆ ಜೊತೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ. ಇವಾಗ ಇದು 1 ಕುದಿ ಬರಕ್ಕೆ ಬಂದಿದೆ. ಇವಾಗ ಮೂಲಂಗಿ ಬೇಳೆ ಮಸಾಲೆ ಸಾಂಬಾರು ರೆಡಿಯಾಗಿದೆ. ಇದನ್ನು ನಾವು ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನಾನು ಸ್ಟೌನ ಆಫ್ ಮಾಡ್ಕೋತೀನಿ, ಅಥವಾ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಇವಾಗ ನೀವು ನೋಡಿದ್ರಲ್ಲ ಮೂಲಂಗಿ ಬೇಳೆ ಮಸಾಲೆ ಸಾಂಬಾರು ಮಾಡೋದು ಹೇಗೆ ಅಂತ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.